ವೀಕ್ಷಕರೇ, ಕಾಂತಾರ ಚಿತ್ರದಲ್ಲಿ ತೋರಿಸಿರುವಂತಹ ಭೂತಕೋಲ ಹಾಗೂ ಭೂತಾರಾಧನೆ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿಯ ಭಾಗವಲ್ಲ. ಪ್ರಕೃತಿ ಆರಾಧನೆಯ ಈ ಪೂಜಾ ಪರಂಪರೆ ಭಾರತದ ಮೂಲ ನಿವಾಸಿ ಹಾಗೂ ಇಲ್ಲಿನ ಆದಿವಾಸಿಗಳಲ್ಲಿ ರೂಢಿಯಲ್ಲಿದ್ದಂತಹ ಪರಂಪರೆ. ಈ ಜನರೇ ಬೇರೆ ಹಾಗೂ ಈಗ ನಾವು ಹಿಂದೂ ಅಂತ ಕರೆಯಲ್ಪಡುವಂತಹ ಜನರೇ ಬೇರೆ. ಹಿಂದೂಗಳು ಹೊರಗಿನಿಂದ ಬಂದ ಆರ್ಯನ್ ಜನಾಂಗದಿಂದ ಬಿತ್ತಲ್ಪಟ್ಟ ಜನ. ಇಲ್ಲಿದ್ದ ಮೂಲ ನಿವಾಸಿಗಳು ದ್ರಾವಿಡ ಪರಂಪರೆಯ ಮೂಲದವರು. ಈ ರೀತಿ ಹೇಳೋ ಮೂಲಕ ಇತ್ತೀಚೆಗೆ ತೀವ್ರ ಸುದ್ದಿಗೆ ಬಂದವರು ನಟ ಹಾಗೂ ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡ ನಟ ಚೇತನ್ ಕುಮಾರ್ ಅಲಿಯಾಸ್ ಅಹಿಂಸಾ ಚೇತನ್. ಅವರು ಹೀಗೆ ಹೇಳಿದ್ದು ಇತ್ತೀಚೆಗೆ ತೆರೆ ಕಂಡಂತಹ ಕಾಂತಾರ ಚಿತ್ರದಲ್ಲಿ ಬರುವಂತಹ ಕೆಲವು ದೈವಾರಾಧನೆಯ ಸನ್ನಿವೇಶಗಳ ಬಗ್ಗೆ. ವೀಕ್ಷಕರೇ, ಈ ಚೇತನ್ ಅವರು ಈ ರೀತಿ ಹೇಳಿದ್ದು ಇದೇ ಮೊದಲೇನಲ್ಲ. ಈ ಮುನ್ನ ಕೂಡ ಸಾಕಷ್ಟು ಬಾರಿ ಇದೇ ವಿಷಯದ ಸುತ್ತ ಅನೇಕ ತರಹದ ಹೇಳಿಕೆ ನೀಡಿ ಸುದ್ದಿಗೆ ಬಂದಿದ್ದಿದೆ. ಪ್ರಸ್ತುತ ಈಗ ಅವರು ನೀಡಿದ ಈ ಹೇಳಿಕೆ ಕೂಡ ರಾಜ್ಯಾದ್ಯಂತ ತೀವ್ರ ವಿವಾದ ಎಬ್ಬಿಸಿದೆ. ಭೂತಕೋಲ ಹಿಂದೂ ಸಂಸ್ಕೃತಿಯ ಭಾಗನೋ ಅಲ್ವೋ? ಅದು ಹಿಂದೂ ಸಂಸ್ಕೃತಿಯ ಭಾಗವೇ ಆಗಿದ್ರೂ ಅದು ಹೇಗೆ, ಯಾವ ರೀತಿ ಎಂಬ ಚರ್ಚೆ ಈಗ ರಾಜ್ಯದ ತುಂಬಾ ಸಖತ್ ಟ್ರೆಂಡ್ ಆಗಿದೆ. ಅವರ ಈ ಹೇಳಿಕೆ ವಿರುದ್ಧ ಒಂದಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ರೆ ಇನ್ನೊಂದಷ್ಟು ಜನ ಅವರ ವಾದವನ್ನು ಬೆಂಬಲ ಮಾಡೋರು ಕೂಡ ಇದ್ದಾರೆ. ವೀಕ್ಷಕರೇ, ಇಷ್ಟಕ್ಕೂ ಈ ಚೇತನ್ ಯಾರು, ಇವರ ಹಿನ್ನೆಲೆ ಏನು, ಇವರ್ಯಾಕೆ ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಹಲವರಲ್ಲಿರುವಂತಹ ಒಂದು ಸಂಶಯ. ಬನ್ನಿ ವೀಕ್ಷಕರೇ, ಈ ನಟ ಚೇತನ್ ರವರ ಹಿನ್ನೆಲೆ ಹಾಗೂ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ಚೇತನ್ ಅಸಲಿಗೆ ನಮ್ಮ ಭಾರತದವರೇ ಅಲ್ಲ, ಅವರೊಬ್ಬ ಅಮೆರಿಕನ್ ಸಿಟಿಜನ್. ಇಲ್ಲಿನವ್ರ ಕತೆ ಅವ್ರಿಗೇನು ಗೊತ್ತು, ಈ ಚೇತನ್ ಒಬ್ಬ ಹಿಂದೂ ವಿರೋಧಿ ಎಂಬ ಮುಂತಾದ ಆರೋಪಗಳು ಕೇಳ್ಬರ್ತಿವೆ. ವೀಕ್ಷಕರೇ, ನಮ್ಗೆಲ್ಲ ಗೊತ್ತಿರೋ ಹಾಗೆ 2007ರಲ್ಲಿ ತೆರೆ ಕಂಡ ಕನ್ನಡದ ಆ ದಿನಗಳು ಚಿತ್ರದ ಮೂಲಕ ಮೊದಲ ಬಾರಿಗೆ ಪರಿಚಯವಾದಂತಹ ನಟ ಚೇತನ್ ಜನಿಸಿದ್ದು ಅಮೆರಿಕದಲ್ಲಿ. 1983ರ ಫೆಬ್ರವರಿ 24ರಂದು ಅಮೆರಿಕದ ಚಿಕಾಗೋ ನಗರದ ಇಲಿನೋಯ್ಸ್ ಎಂಬಲ್ಲಿ ಜನಿಸಿದ ಚೇತನ್ರ ಪೋಷಕರು ಕರ್ನಾಟಕದ ಮೂಲದವರೇ ಆದರೂ ಕೂಡ ಅವರು US ನಲ್ಲಿ ಕೆಲಸದಲ್ಲಿದ್ದರು. ನಟ ಚೇತನ್ಗೆ ಅಶೋಕ್ ಕುಮಾರ್ ಎಂಬ ಒಬ್ಬ ಕಿರಿ ಸಹೋದರ ಕೂಡ ಇದ್ದು, ಚಿಕಾಗೋದ ಮ್ಯಾರಿಸ್ಟ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢ ಶಿಕ್ಷಣ ಮುಗಿಸಿದ ಚೇತನ್ ಅಲ್ಲಿನ ಯಾಲ್ ವಿವಿಯಲ್ಲಿ ಸೌತ್ ಏಷ್ಯನ್ ಸ್ಟಡೀಸ್ ಕೋರ್ಸ್ನ ಭಾಗವಾದ ಕಂಪರೇಟಿವ್ ಥಿಯೇಟರ್ನಲ್ಲಿ ಎಂಪಾಸಿವ್ ಪಡೆದಂತಹ ಒಬ್ಬ ಗ್ರಾಜ್ಯುಯೇಟ್ ಕೂಡ ಹೌದು. 2005ರಲ್ಲಿ ತಮ್ಮ ಪದವಿ ಪೂರೈಸಿದಂತಹ ನಟ ಚೇತನ್ ಅಮೆರಿಕನ್ ಸಿಟಿಜನ್ ಆಗಿ ಭಾರತಕ್ಕೆ ಓರ್ವ ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಹಿಮ್ಮೆಳುತ್ತಾರೆ. ಯಾಲ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ BA ಪದವಿಯ ಸೌತ್ ಏಷ್ಯನ್ ಸ್ಟಡೀಸ್ ಹಾಗೂ ಅದರ ಪ್ರಾಮುಖ್ಯತೆಯ ತುಲನಾತ್ಮಕ ರಂಗಭೂಮಿ ಎಂಬ ತನ್ನ ಅನಾಲಿಸಿಸ್ ಮುಗಿಸಿರುವಂತಹ ಅವರು, ಎರಡು ಪ್ರಮುಖ ದಕ್ಷಿಣ ಏಷ್ಯಾದ ಭಾಷೆಗಳ ನಡುವಿನ ಸಾಮರ್ಥ್ಯ ಮತ್ತು ಸಾಹಿತ್ಯ ಹಾಗೂ ಮಾನವಶಾಸ್ತ್ರ, ಇತಿಹಾಸ, ರಂಗಭೂಮಿ, ಅರ್ಥಶಾಸ್ತ್ರ, ಲಿಂಗ ಅಧ್ಯಯನಗಳು ಮತ್ತು ಇತರ ಮಾನವಿಕ ಕ್ಷೇತ್ರಗಳ ಕುರಿತಾಗಿ ಡೀಟೇಲ್ ಆಗಿ ಓದ್ಕೊಂಡಿರುವಂತಹ ವ್ಯಕ್ತಿ. ಇದಲ್ಲದೆ ಉತ್ತಮ ಸಂಗೀತ ಕಲಾವಿದರು ಕೂಡ ಆದಂತಹ ಚೇತನ್ ಜಾಸ್ ಮ್ಯೂಸಿಕ್ ಹಾಗೂ ಕರ್ನಾಟಿಕ್ ಸ್ಯಾಕ್ಸೋಫೋನ್ ಸಂಗೀತ ಕಲೆಯಲ್ಲಿ ನೈಪುಣ್ಯತೆಯನ್ನ ಹೊಂದಿದ್ದಾರೆ. 2005ರಲ್ಲಿಯೇ 12 ತಿಂಗಳ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಕೋರ್ಸ್ ಅನ್ನು ಕೂಡ ಮುಗಿಸಿರುವಂತಹ ಚೇತನ್ ಆ ಸಮಯದಲ್ಲಿ ಕರ್ನಾಟಕಕ್ಕೆ ಬಂದು ಇಲ್ಲಿನ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಕೆಲಸ ಮಾಡಿದವರು. ಇವರು ತಮ್ಮ ಫುಲ್ ಬ್ರೈಟ್ನ ಅಕಾಡೆಮಿ ಕೋರ್ಸ್ದಲ್ಲಿ ರಾಜ್ಯದ ಪ್ರಮುಖ ಡ್ರಾಮಾ ಹಾಗೂ ಥಿಯೇಟರ್ ಟ್ರೂಪ್ನ ಜೊತೆ ಸೇರಿ ರಾಜ್ಯಾದ್ಯಂತ ಸುತ್ತಾಡಿದ ಅನುಭವ ಈ ಚೇತನ್ಗಿದೆ. ಸಿನಿಮಾಗೆ ಪ್ರವೇಶ ಮಾಡುವ ಮುನ್ನವೇ ಚೇತನ್ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವತಿಯಿಂದ ಅನೇಕ ಸ್ಟೇಜ್ ಪ್ಲೇ, ಥಿಯೇಟರ್ ಹಾಗೂ ನಾಟಕ ಮತ್ತು ಬೀದಿ ನಾಟಕಗಳಲ್ಲಿ ಜನ ಜಾಗೃತಿ ಮೂಡಿಸುವಂತಹ ಸ್ಕಿಟ್ಗಳಲ್ಲಿ ಅಭಿನಯಿಸಿದ್ದಾರೆ. ದೇಶದ ಗ್ರಾಮೀಣ ಭಾಗದ ಸಮಸ್ಯೆಗಳಾದಂತಹ ಡೌರಿ ಸಮಸ್ಯೆ, ಬಾಲ್ಯ ವಿವಾಹ, ಮೂಢನಂಬಿಕೆಗಳ ಆಚರಣೆಗಳ ಬಗ್ಗೆ ಹಾಗೂ ಮಹಿಳಾ ಸಬಲೀಕರಣ ಹಾಗೂ ಇತರೆ ಸಾಮಾಜಿಕ ಉನ್ನತೀಕರಣದ ಬಗ್ಗೆ ಕಿರು ನಾಟಕಗಳಲ್ಲಿ ಅಭಿನಯಿಸಿದಂತಹ ಹಾಗೂ ನಿರ್ದೇಶನ ಮಾಡಿದ ಅನುಭವ ಕೂಡ ಇವರಿಗಿದೆ. 2006ರಲ್ಲಿ ಅವರು ರಂಗಭೂಮಿಯ ವತಿಯಿಂದ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದವರು. ವಿಸ್ತಾರ ಎಂಬ ರಂಗತಂಡದಲ್ಲಿ ಸೇರಿದ ಚೇತನ್ 2006ರ ಮೇ ತಿಂಗಳಿಂದ ಅದರ ಪ್ರಮುಖ ರುವಾರಿ ಹಾಗೂ ಲೀಡ್ ಕಲಾವಿದರಾಗಿ ಹೊರಹೊಮ್ಮಿದ್ರು. ವೀಕ್ಷಕರೇ, ಈ ಚೇತನ್ ರವರ ಬಗ್ಗೆ ತಿಳಿಯುವ ಮುನ್ನ ಈ ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನ ಮೇರಿ ನಿಂತ ಕಲಾವಿದ ಈ ಚಾರ್ಲಿ ಚಾಪ್ಲಿನ್, ಇವ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಬೇಕಾ? ಹಾಗಾದ್ರೆ ಇಲ್ಲಿದೆ ನೋಡಿ. ನಗು ಅನ್ನುವ ಲೋಕದ ಸಾರುವ ಭೌಮ ಅವರು ಚಾರ್ಲಿ ಚಾಪ್ಲಿನ್. ನಮಸ್ಕಾರ ಸ್ನೇಹಿತರೆ. ವೀಕ್ಷಕರೇ, ಕೂಕು FM ಆಪ್ ಎಂಬುದು ಭಾರತದ ಲೀಡಿಂಗ್ ಆಡಿಯೋ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಹಾಗೂ ಇನ್ನು ಮುಂತಾದ ಭಾಷೆಗಳಲ್ಲಿ ನಿಮ್ಮ ನೆಚ್ಚಿನ ಪುಸ್ತಕಗಳನ್ನ ಆಡಿಯೋ ಮೂಲಕ ಕೇಳಬಹುದು. ಕೂಕು FM ನಲ್ಲಿ ಇದೀಗ 10,000ಕ್ಕೂ ಅಧಿಕ ಗಂಟೆಯ ಆಡಿಯೋವನ್ನ ನಿಮ್ಮದೇ ಭಾಷೆಯಲ್ಲಿ ಯಾವಾಗಲಾದರೂ ಎಲ್ಲಿಯಾದರೂ ಕೇಳಬಹುದು. ಇನ್ನು ಇದರ 1 ವರ್ಷದ ಚಂದಾದಾರಿಕೆಗೆ 399 ರೂಪಾಯಿ ತಗಲುತ್ತೆ. ಆದರೆ ದೀಪಾವಳಿಯ ಪ್ರಯುಕ್ತ ನಿಮ್ಗೆ ಶೇಕಡ 50% ರಿಯಾಯಿತಿ ಸಿಗಲಿದೆ. ನೀವು ಜಸ್ಟ್ Diwali50 ಎನ್ನುವ ಕೋಡ್ ಅನ್ನ ಯೂಸ್ ಮಾಡಿ ಅಂದ್ರೆ 1 ವರ್ಷಕ್ಕೆ ನಿಮ್ಗೆ ಕೇವಲ 199 ರೂಪಾಯಿ ತಗಲುತ್ತೆ. ನಿಮ್ಮದೇ ಭಾಷೆಯಲ್ಲಿ ಬೃಹತ್ ಮಟ್ಟದ ಕಂಟೆಂಟ್ ಲೈಬ್ರರಿ ಇರುವಂತಹ ಕೂಕು FM ನಿಜಕ್ಕೂ ಒಂದು ಉಪಯುಕ್ತವಾದಂತಹ ಆಪ್.
ಈ ಕೂಕು ಎಫ್ಎಂ ಆಪ್ನಲ್ಲಿ ನೀವು ಯಾವುದೇ ಒಂದು ಪುಸ್ತಕವನ್ನು ಕೇವಲ 1 ರೂಪಾಯಿಗೂ ಕಡಿಮೆ ದರದಲ್ಲಿ ಕೇಳಬಹುದು. ಈ ಒಂದು ಆಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಇನ್ಯಾಕ್ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ನೆಚ್ಚಿನ ಪುಸ್ತಕಗಳನ್ನ ನಿಮ್ಮದೇ ಭಾಷೆಯಲ್ಲಿ ಕೇಳಿ. ವಿಸ್ತಾರ ಗ್ರೂಪ್ ನಲ್ಲಿ ಚೇತನ್ ರವರ ಹೆಸರು ಪ್ರಧಾನವಾಗಿ ಕೇಳಿ ಬಂದಂತೆ ಈ ಒಂದು ಪ್ರಾಮುಖ್ಯತೆ ಹಾಗೂ ನಾಟಕದ ಅಭಿರುಚಿಯೇ ಅವರನ್ನ ಹಿರಿತೆರೆಗೆ ಕರೆತಂದು ನಿಲ್ಲಿಸುತ್ತೆ. 2006-07 ರಲ್ಲಿ ನಿರ್ದೇಶಕರಾದ ಕೆ ಎಂ ಚೈತನ್ಯ ಅವರು ಅಗ್ನಿಶ್ರೀಧರ್ ರವರ ದಾದಾಗಿರಿಯ ದಿನಗಳ ಕೃತಿಯಿಂದ ರಾಜ್ಯದ ಭೂಗತ ಲೋಕಕ್ಕೆ ಸಂಬಂಧಪಟ್ಟಂತಹ ಆಸಕ್ತಿಕರ ನೈಜ ಕಥನವೊಂದನ್ನು ತೆರೆಗೆ ತರಲು ಯೋಜನೆ ಹಾಕಿದರು. ಚಿತ್ರದಲ್ಲಿ ಆಗಿನ ಲೆಜೆಂಡ್ ರೌಡಿಗಳಾದ ಜಯರಾಜ್ ಹಾಗೂ ಕೊತ್ವಾಲ್ರ ನಡುವಿದ್ದ ಸಂಘರ್ಷ ಹಾಗೂ ಇವರ ರೌಡಿಸಂನಿಂದ ನಲುಗಿ ಹೋಗುವ ಒಂದು ಪ್ರೇಮ ಕಥೆಯ ಸಬ್ಜೆಕ್ಟ್ ಒಂದಕ್ಕೆ ಹೀರೋ ಹುಡುಕಾಟದಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದವರೇ ಈ ನಟ ಚೇತನ್. ಆವರೆಗೂ ರಂಗಕರ್ಮಿಯಾಗಿದ್ದ ಚೇತನ್ ಈ ಚಿತ್ರದ ಮೂಲಕ ಮೊದಲ ಬಾರಿಗೆ ಹೀರೋ ಆಗಿ ಬಡ್ತಿ ಪಡೆದರು. ಈ ಒಂದು ಸಿನಿಮಾಗೆ ಅವರು ಇಟ್ಟ ಹೆಸರು ಆ ದಿನಗಳು. ಬಹುತಾರಗಣದ ಈ ಚಿತ್ರ ಕಮರ್ಷಿಯಲಿ ಸಕ್ಸಸ್ ಆಗಿ ಆಗ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸದ್ದನ್ನೇ ಉಂಟುಮಾಡಿತ್ತು. ಈ ಒಂದು ಸಮಯದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿ ಉತ್ತಮ ರಿವ್ಯೂ ಪಡೆದಂತಹ ಈ ಚಿತ್ರದ ನಟನೆಗೆ ನಟ ಚೇತನ್ ಬೆಸ್ಟ್ ಡೆಬ್ಯೂ ನಟರ ವಿಭಾಗದಲ್ಲಿ ಉದಯ ಫಿಲ್ಮ್ ಅವಾರ್ಡ್ ಅನ್ನು ಕೂಡ ಪಡೆದರು. ಈ ಚಿತ್ರದ ಸಕ್ಸಸ್ ಅವರಿಗೆ ಚಿತ್ರರಂಗದಲ್ಲಿ ನಟನೆ ಮುಂದುವರಿಸೋದಕ್ಕೆ ತಕ್ಕ ಮಟ್ಟಿ ಒಂದು ಭದ್ರ ಬುನಾದಿಯನ್ನ ಹಾಕೊಡ್ತು. 2009 ರಲ್ಲಿ ತೆರೆಗೆ ಬಂದ ಅವರ ನಟನೆಯ ಬಿರುಗಾಳಿ ಚಿತ್ರ ಚೇತನ್ ಹೀರೋ ಆಗಿ ನಟಿಸಿದ ಎರಡನೇ ಚಿತ್ರ. ಈ ಚಿತ್ರದ ನಿರ್ದೇಶಕರು ಹರ್ಷ. ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಂತ ಅವರಿಗೆ ಚಿತ್ರ ನಿರಾಸೆ ಉಂಟುಮಾಡಿತು. ಚಿತ್ರ ಕಮರ್ಷಿಯಲಿ ಸೋತರೂ ಕೂಡ ಈ ಚಿತ್ರದಲ್ಲಿ ಚೇತನ್ ಹಾಗೂ ನಟ ಕಿಶೋರ್ ರವರ ನಟನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಈ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿ ಸಖತ್ ಟ್ರೆಂಡ್ ಅನ್ನು ಸಾಧಿಸಿದ್ವು. ಇದಾದ ಬಳಿಕ ತೆರೆಗೆ ಬಂದ ಅವರ ನಟನೆಯ ಸೂರ್ಯಕಾಂತಿ ಹಾಗೂ ದಶಮುಖ ಚಿತ್ರಗಳು ಕೂಡ ಹೆಚ್ಚು ಸದ್ದನ್ನ ಮಾಡಲಿಲ್ಲ. ಇನ್ನು 2013 ರಲ್ಲಿ ಅವರ ಕರಿಯರ್ ಅನ್ನು ತುಸು ಮೇಲೆತ್ತಿದ ಚಿತ್ರ ಅಂದ್ರೆ ಅದು ಅವರ ನಟನೆಯ ಮೈನಾ ಚಿತ್ರ. ಇದರ ನಿರ್ದೇಶಕರು ನಾಗಶೇಖರ್. ಈ ಮೈನಾ ಚಿತ್ರದ ಕತೆ ಜನರಿಗೆ ಇಷ್ಟವಾಗಿತ್ತು. ಮಿಗಿಲಾಗಿ ನಟಿ ನಿತ್ಯಾ ಮೆನನ್ ಇದರಲ್ಲಿ ಅದ್ಭುತವಾಗಿಯೇ ನಟಿಸಿದ್ರು. ಮುಗ್ಧ ಹಾಗೂ ನಿಷ್ಕಲ್ಮಶ ಮನಸ್ಸಿನ ಪ್ರೇಮಿ ಹಾಗೂ ಪತಿಯಾಗಿ ನಟ ಚೇತನ್ ಕೂಡ ಪಾತ್ರದಲ್ಲಿ ಜೀವಿಸಿದ್ರು. ಇನ್ನು 2013 ಮುಂದಿನ 4 ವರ್ಷಗಳ ಕಾಲ ನಟನೆಯಿಂದ ಬ್ರೇಕ್ ತೆಗೆದುಕೊಂಡಂತಹ ಚೇತನ್ 2017 101 ನೆನಪು ಚಿತ್ರದ ಮೂಲಕ ಮತ್ತೆ ಕಾಣಿಸಿಕೊಂಡ್ರು. ಇದು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಕಳಪೆ ಪ್ರದರ್ಶನ ಕೊಟ್ಟರು. ಇದರಲ್ಲಿ ಚೇತನ್ ಉತ್ತಮವಾಗಿ ನಟಿಸಿದ್ರು. ಈ ಮೂಲಕ ಅವರ ಕೊನೆಯ ಚಿತ್ರ ಅತಿರಥ ಇದೇ ವರ್ಷದ ನವೆಂಬರ್ ನಲ್ಲಿ ತೆರೆ ಕಾಣುತ್ತೆ. ಆದರೆ ಈ ಹೊತ್ತಿಗೆ ನಟ ಚೇತನ್ ಅಹಿಂಸಾ ಎಂಬ ಹೆಸರಿನ ತಮ್ಮ ಸಾಮಾಜಿಕ ಹೋರಾಟ ಹಾಗೂ ಒಂದಷ್ಟು ಹೇಳಿಕೆಗಳಿಂದ ಸಮಾಜದ ಒಂದು ವರ್ಗದವರ ದ್ವೇಷಕ್ಕೆ ತಿರಸ್ಕಾರಕ್ಕೆ ಗುರಿಯಾಗಿದ್ರು. ಇನ್ನು ಈ ಚೇತನರ ವೈಯಕ್ತಿಕ ಬದುಕಿನ ಕುರಿತು ಹೇಳುವುದಾದರೆ ಅದು ಬಹುತೇಕ ವಿವಾದಗಳಿಂದಲೇ ಕೂಡಿದೆ. ಚೇತನ್ ಅಮೆರಿಕದಲ್ಲಿ ತಮ್ಮ 23 ದೀರ್ಘ ವರ್ಷಗಳನ್ನ ಕಳೆದಿದ್ರೂ ಕೂಡ ಅವರ ಕನ್ನಡ ಭಾಷಾ ಹಿಡಿತ ಸಂಪೂರ್ಣವಾಗಿ ಅಲ್ದಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಹಾಗೂ ಕರ್ನಾಟಕದಾದ್ಯಂತ ಸುತ್ತಾಡಿರುವಂತಹ ನಟ ಚೇತನ್ ಕನ್ನಡದ ಪರವಾಗಿ ಹಾಗೂ ಇಲ್ಲಿನ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಆದಿವಾಸಿಗಳ ಬುಡಕಟ್ಟು ಜನರ ದಲಿತರ ಮೀಸಲಾತಿ ಹಾಗೂ ಅವರ ಬದುಕಿನ ಹಕ್ಕಿಗಾಗಿ ಸಶಕ್ತ ಹೋರಾಟ ನಡೆಸಿ ಅವರ ಪರ ಮಾತಾಡುವ ಜನಧನಿಯಾಗಿ ಹೊರಹೊಮ್ಮಿದಂತ ವ್ಯಕ್ತಿ. ಇದಿಷ್ಟೇ ಅಲ್ಲದೆ ಸ್ತ್ರೀ ಸಬಲೀಕರಣ, ಸ್ತ್ರೀ ಶೋಷಣೆ ವಿರುದ್ಧ ಹೋರಾಟ, ಕನ್ನಡ ಚಿತ್ರೋದ್ಯಮದ ಕಲಾವಿದರ ಪರ ಹೋರಾಟ, ರಾಜ್ಯದ ರೈತರ, ಶ್ರಮಿಕ ಹಾಗೂ ಇಲ್ಲಿನ ಅಸಂಘಟಿತ ವಲಯದ ಕಾರ್ಮಿಕರ ಉನ್ನತೀಕರಣಕ್ಕಾಗಿ ಸರ್ಕಾರಕ್ಕೆ ಒತ್ತಡ ತಂದಂತಹ ವ್ಯಕ್ತಿ. ಇಷ್ಟೆಲ್ಲ ಹೋರಾಟಗಳಲ್ಲಿ ಇವತ್ತಿಗೂ ಕೂಡ ಸಕ್ರಿಯರಾಗಿರುವಂತಹ ನಟ ಚೇತನ್ ಸಮಾಜದ ದಲಿತರ ಹಾಗೂ ದುರ್ಬಲ ವರ್ಗದ ಶೋಷಿತರ ಪರ ದನಿಯಾಗಿ ನಿಂತವರು. ಅವರ ಹೋರಾಟದ ಕಿಚ್ಚು ಅನೇಕ ಕಡೆ ದಾಂಧಲೆಯನ್ನು ಎಪ್ಪಿಸಿ ಅನೇಕರ ಭಾವನೆಗಳಿಗೂ ಕೂಡ ಪರೋಕ್ಷವಾಗಿ ಧಕ್ಕೆ ತಂದಿರೋದು ಕೂಡ ಈ ಒಂದು ದೆಸೆಯಲ್ಲಿ ವಾಸ್ತವನೇ. 2017-18 ಮೀಟೂ ಅಭಿಯಾನದ ಪರ ಮಾತನಾಡಿದಂತಹ ಚೇತನ್ ಅರ್ಜುನ್ ಸರ್ಜಾರ ಮೇಲೆ ಸೆಕ್ಷುವಲ್ ಆರೋಪ ಮಾಡಿದಂತಹ ನಟಿ ಶ್ರುತಿ ಹರಿಹರನ್ ಅವರಿಗೆ ಸಪೋರ್ಟ್ ಮಾಡಿ ಸರ್ಜಾ ಕುಟುಂಬದವರನ್ನ ಎದುರು ಹಾಕೊಂಡಿದ್ದು ಕೂಡ ಆಗ ಸಾಕಷ್ಟು ಸುದ್ದಿಯಾಗಿತ್ತು. ಇತ್ತೀಚೆಗೆ ಹಿಜಾಬ್ ವಿವಾದ ನಡೆದಾಗ ಈ ಸಂಬಂಧಿತವಾಗಿ ನ್ಯಾಯವಾದಿಯಾದ ಕೃಷ್ಣ ದೀಕ್ಷಿತ್ರ ವಿರುದ್ಧ ಟ್ವೀಟ್ ಮಾಡಿದ ಚೇತನ್ ಅನಿರ್ದಿಷ್ಟಾವಧಿಯ ಕಾಲ ಅರೆಸ್ಟ್ ಕೂಡ ಆಗಿದ್ರು. ಚೇತನ್ ಕೇವಲ ನಟ ಮಾತ್ರವಲ್ಲದೆ ಅವನೊಬ್ಬ ಹಿಂದೂ ವಿರೋಧಿ. ಸದಾ ಹಿಂದೂಗಳನ್ನ ನಿಂದಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದೇ ಈತನ ಕೆಲಸ ಅನ್ನೋದು ಅನೇಕರ ಆರೋಪ. ಇತ್ತೀಚೆಗೆ ಕಾಂತಾರ ಚಿತ್ರದ ಅವರ ಹೇಳಿಕೆ ಬಗ್ಗೆ ರಾಜ್ಯದ ಜನ ಖಾರವಾಗಿನೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು 2020 ಚೇತನ್ ತಮ್ಮ ಬಹುಕಾಲದ ಗೆಳತಿಯಾದಂತಹ ಮೇಘಾ ಎಂಬುವರನ್ನ ಅತ್ಯಂತ ಸರಳ ರೀತಿಯಲ್ಲಿ ಹಾಗೂ ಯಾವುದೇ ಆಚರಣೆಯನ್ನ ಬೆಂಬಲಿಸದೆ ಮದುವೆಯಾದ್ರು. ವೀಕ್ಷಕರೇ, ಇಷ್ಟೆಲ್ಲ ಓದಿ ತಿಳಿದ ಚೇತನ್ ಎಲ್ಲರ ಆಚರಣೆ ಹಾಗೂ ಪರಂಪರೆಗಳಿಗೆ ಸಮಾನವಾಗಿ ಗೌರವಿಸಬೇಕು. ತಮ್ಮ ಹೇಳಿಕೆಗಳು ಎಲ್ಲಿ ಯಾವಾಗ ಹೇಗೆ ಯಾರನ್ನ ಕೆರಳಿಸ್ತವೆ ಅಂತ ಅವರು ಮಾತನಾಡುವ ಮುನ್ನ ಸ್ವಲ್ಪ ಜಾಗೃತರಾಗಿ ಯೋಚಿಸಿ ನುಡಿಯೋದು ಇಲ್ಲಿ ಸರ್ವ ಸಮಂಜಸ. ವೀಕ್ಷಕರೇ, ಇದಿಷ್ಟು ಈ ಚೇತನ್ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ. ನಮಸ್ಕಾರ.